ಸರ್ಕಾರ ಬರಗಾಲ ಅಂತ ಅನೌನ್ಸ್ ಮಾಡಿದ ನಂತರವೂ ಈ BDCC ಬ್ಯಾಂಕ್ನವರು ರೈತರಿಗೆ ವಸೂಲಾತಿ ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿ ಇವ್ರು ಬಹುತೇಕ ಅನ್ನ ತಿನ್ನೋದು ಮಾಡ್ತಾರೋ ಹೇಗೆ ಅಂತ ಯಾಕಂತ ಹೇಳಿದ್ರೆ ರೈತರ ಉಳಿವಿಗಾಗಿ ಈ ಬ್ಯಾಂಕು ರೈತರು ಕಟ್ಟಿರುವಂಥದ್ದು ಅಂಥದ್ದು ರೈತರು ಬರಗಾಲ ಆಗಿದೆ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿದಾಗ್ಯೂ ಇವರು ಜಬರ್ದಸ್ತಿಯಾಗಿ ವಸೂಲಿ ಮಾಡಬೇಕು ಅಂತ ನೋಟಿಸ್ಗಳು ಕೊಟ್ಟಾರಂದರೆ ಅದು ಹೆಂಗೆ ಕೊಟ್ಟಾರ ಅಂಬುದನ್ನು ಕೇಳಿ ಅದರ ಜೊತೆಗೆ ಈ ಹಿಂದೆ ಏನು 100 ವರ್ಷದ್ದು ಶತಮಾನೋತ್ಸವ ಆಚರಣೆ ಮಾಡಿದ್ರಲ್ಲ ಅದು ಯಾವಾಗಾದರೂ ಜನರ ಬಡಗಿಟ್ಟು ರೈತರ ಸಲಹೆಗಳು ಕೇಳಿ ಮಾಡಿಲ್ಲ ಅವರವರೇ ಕುಂತು ಅವರವರೇ ತೀರ್ಮಾನ ಮಾಡಿ ಮಾಡಿದ್ರು 4 ಕೋಟಿ ಅಂದರೆ ಏನು ಸ್ವಲ್ಪ ಆಯ್ತಾ ಯಾರಪ್ಪನ ದುಡ್ಡು ಅಂತ ಮಾಡಿದ್ವಿ ಇದನ್ನು ಕೇಳಕ್ಕೆ ಆ ಕಾರಣ ಅದಕ್ಕೆ ಆ ವ್ಯವಹಾರದ್ದೆಲ್ಲ ತನಿಖೆ ಆಗಬೇಕು ನಮ್ಮ ರೈತರಿಗೆ ಸಾಲ ವಸೂಲಿ ಮಾಡೋಕ್ಕೆ ಕೈ ಹಾಕಬಾರ್ದು ಮತ್ತೆ ಮರು ಸಾಲ ಕೊಡಬೇಕು ಎಂಬುದೇ ನಮ್ಮ ಖಾಜಾ ಹುಸೇನ್ ನಿಯಾಜಿ ಅಂತ ರಾಜ್ಯ ಸರ್ಕಾರ ಬರಗಾಲ ಅಂತ ಅನೌನ್ಸ್ ಮಾಡಿದ ನಂತರವೂ ಈ BDCC ಬ್ಯಾಂಕ್ನವರು ರೈತರಿಗೆ ವಸೂಲಾತಿ ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿ ಇವ್ರು ಬಹುತೇಕ ಅನ್ನ ತಿನ್ನೋದು ಮಾಡ್ತಾರೋ ಹೇಗೆ ಅಂತ ಯಾಕಂತ ಹೇಳಿದ್ರೆ ರೈತರ ಉಳಿವಿಗಾಗಿ ಈ ಬ್ಯಾಂಕು ರೈತರು ಕಟ್ಟಿರುವಂಥದ್ದು ಅಂಥದ್ದು ರೈತರು ಬರಗಾಲ ಆಗಿದೆ ಅಂಥೇಳಿ ಸರ್ಕಾರ ಘೋಷಣೆ ಮಾಡಿದಾಗ್ಯೂ ಇವರು ಜಬರ್ದಸ್ತಿಯಾಗಿ ವಸೂಲಿ ಮಾಡಬೇಕು ಅಂತ ನೋಟಿಸ್ಗಳು ಕೊಟ್ಟಾರಂದರೆ ಅದು ಹೆಂಗೆ ಕೊಟ್ಟಾರ ಅಂಬುದನ್ನು ಕೇಳಿ ಅದರ ಜೊತೆಗೆ ಈ ಹಿಂದೆ ಏನು 100 ವರ್ಷದ್ದು ಶತಮಾನೋತ್ಸವ ಆಚರಣೆ ಮಾಡಿದ್ರಲ್ಲ ಅದು ಯಾವಾಗಾದರೂ ಜನರ ಬಡಗಿಟ್ಟು ರೈತರ ಸಲಹೆಗಳು ಕೇಳಿ ಮಾಡಿಲ್ಲ ಅವರವರೇ ಕುಂತು ಅವರವರೇ ತೀರ್ಮಾನ ಮಾಡಿ ಮಾಡಿದ್ರು 4 ಕೋಟಿ ಅಂದರೆ ಏನು ಸ್ವಲ್ಪ ಆಯ್ತಾ ಯಾರಪ್ಪನ ದುಡ್ಡು ಅಂತ ಮಾಡಿದ್ವಿ ಇದನ್ನು ಕೇಳಕ್ಕೆ ಆ ಕಾರಣ ಅದಕ್ಕೆ ಆ ವ್ಯವಹಾರದ್ದೆಲ್ಲ ತನಿಖೆ ಆಗಬೇಕು ನಮ್ಮ ರೈತರಿಗೆ ಸಾಲ ವಸೂಲಿ ಮಾಡೋಕ್ಕೆ ಕೈ ಹಾಕಬಾರ್ದು ಮತ್ತೆ ಮರು ಸಾಲ ಕೊಡಬೇಕು ಎಂಬುದೇ ನಮ್ಮ ಖಾಜಾ ಹುಸೇನ್ ನಿಯಾಜಿ ಅಂತ ರಾಜ್ಯ